ಸಿದ್ದರಾಮಯ್ಯ ಆಡಳಿತ ಚೆನ್ನಾಗಿತ್ತು. ಪ್ರತಿಯೊಂದು ಎಲ್ಲ ಹೋಟ್ಲ್ ಹೋದ್ರೆ ಜಿ ಎಸ್ ಟಿ, ಪೆಟ್ರೋಲ್ ಹೋದ್ರೆ ಜಿ ಎಸ್ ಟಿ, ಅಡುಗೆ ಸಾಮಾನು ತಗೊಂಡ್ರೆ ಜಿ ಎಸ್ ಟಿ. ಅವ್ರು ಏನು ಏನಂತ ಜಿ ಎಸ್ ಟಿ ಜಿ ಎಸ್ ಟಿ ಅಂತಾರ. ಬೊಮ್ಮಯ್ಯನು ಅದೆಲ್ಲ ನೋಡ್ಬಿಟ್ಟು ಮೊದಲಿದ್ದ ನಮ್ಮ ಸಿದ್ದರಾಮಯ್ಯ ಬಂದ್ರೆ ನಮ್ಗೆ ಎಲ್ಲ ಯಾರು ಬಂದ್ರೆ ನಮ್ಗೆ ಏನೋ ಮಾಡೋದಲ್ಲ. ಬರ್ತೈತೆ ಮಳೆಗೆವ್ರು ಬರ್ಬೇಕು, ನಾವು ಬರ್ಬೇಕು ರೈತ. ಅವ್ನು ಸಹಾಯ ಅವ್ರಿಗೆಲ್ಲ ಕಮ್ಮಿ ಆಗೋದಲ್ಲ, ಜಾಸ್ತಿ ಆಗ್ತದೆ. ಅವ್ನು ಸತ್ತಂದ್ರೆ ಇಲ್ಲ ಕೆಳಗೆ ಕೇಳಿರ್ಬೇಕು ಅವನು. ಅವ್ನು ಮೋದಿ ಎಂಬ ಕಾಂಗ್ರೆಸ್ ಸರ್ಕಾರ ಬರಬೇಕು. ಅವ್ರಾದ್ರೆ ರೊಕ್ಕ ಕಾಸು ಪಡೋದಲ್ಲ. ಏ ಕುಮಾರಸ್ವಾಮಿ ಅಂದ್ರೆ ಬೇಸ್ ಮಾಡಿ ನೋಡಿ ರೊಕ್ಕ ಕೊಟ್ಟೆ ಏನು ಬೇಸ್. ಆ ತಪ್ಪತ್ತೆ ಮಾಡೋಣ ಅಷ್ಟೇ, ಇನ್ಯಾರೂ ಇಲ್ಲ. ಸಿದ್ದರಾಮಯ್ಯ 50 ವರ್ಷ ಮನ್ನ ಮಾಡೋಣ ಅಷ್ಟೇ, ಇನ್ನೇನೈತಿ, ಯಾರು ಏನೂ ಮಾಡಿಲ್ಲ. ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಈ ಬಾರಿಯ ಮತ್ತೊಂದು ಹೈವೋಲ್ಟೇಜ್ ಕ್ಷೇತ್ರ. ಹಳೆಯ ಆಪ್ತ ಮಿತ್ರರ ನಡುವೆ ನೇರ ನೇರ ಹಣಾಹಣಿ ಈ ಕ್ಷೇತ್ರದಲ್ಲಿದ್ದು, ಬಿಜೆಪಿಯಿಂದ ಶ್ರೀರಾಮುಲು, ಕಾಂಗ್ರೆಸ್ನಿಂದ ಬಿ ನಾಗೇಂದ್ರ ಮುಖಾಮುಖಿ ನೇರ ಸ್ಪರ್ಧೆ ಇಲ್ಲಿ ಏರ್ಪಟ್ಟಿದೆ. 2004 ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಸಚಿವ ಬಿ ಶ್ರೀರಾಮುಲು ಮೊದಲ ಗೆಲುವು ದಾಖಲಿಸಿದ್ದರು. 2008 ಕ್ಷೇತ್ರ ಮರುವಿಂಗಡಣೆಯಾದದ್ದರಿಂದ ಬಳ್ಳಾರಿ ನಗರ ಮತ್ತು ಬಳ್ಳಾರಿ ಗ್ರಾಮೀಣ ಕ್ಷೇತ್ರವಾಗಿ ಬೇರೆಯಾಯಿತು. ವಿಂಗಡಣೆಯ ಬಳಿಕ ಈ ವಿಧಾನಸಭಾ ಕ್ಷೇತ್ರವು ಎಸ್ಟಿ ಮೀಸಲು ಕ್ಷೇತ್ರವಾಗಿ ಪರಿಣಮಿಸಿತ್ತು. 2013 ಚುನಾವಣೆ ವೇಳೆಗೆ ರೆಡ್ಡಿ ಸಹೋದರರು ಜೈಲಿ ಸೇರಿದ್ದ ಹಾಗೂ ಬಿಜೆಪಿ ಮುಖಂಡರಾದ ಬಿಎಸ್ ಯಡಿಯೂರಪ್ಪ ಅವರ ಕೆಜೆಪಿ ಹಾಗೂ ಬಿ ಶ್ರೀರಾಮುಲು ಅವರ ಬಿಎಸ್ಆರ್ ಕಾಂಗ್ರೆಸ್ ಪಕ್ಷ ಸ್ಥಾಪಿಸಿ ಬಿಜೆಪಿ ಗಡಿ ಜಿಲ್ಲೆಯಲ್ಲಿ ನೆಲೆ ಕಳೆದುಕೊಂಡರು. ಬಿಎಸ್ಆರ್ ಕಾಂಗ್ರೆಸ್ ಪಕ್ಷದಿಂದ ಮತ್ತೆ ಚುನಾವಣೆಗೆ ಸ್ಪರ್ಧಿಸಿದ ಶ್ರೀರಾಮುಲು ಕಾಂಗ್ರೆಸ್ನ ಅಸುಂಡಿಯನ್ನೂರಪ್ಪ ಅವರನ್ನ 33,294 ಮತಗಳ ಅಂತರದಿಂದ ಸೋಲಿಸಿ ಮತ್ತೆ ಶಾಸಕರಾದರು. ಈ ಕ್ಷೇತ್ರದಿಂದ 2018 ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಿ ನಾಗೇಂದ್ರ ಅವರು ಜಯಗಳಿಸುವ ಮೂಲಕ ಸದ್ಯ ಶಾಸಕರಾಗಿದ್ದಾರೆ. ಅವರ ಪ್ರತಿಸ್ಪರ್ಧಿಯಾಗಿ ಈ ಚುನಾವಣೆಯಲ್ಲಿ ಶ್ರೀರಾಮುಲು ಸೋದರ ಸಂಬಂಧಿ ಮಾಜಿ ಸಂಸದ ಎಸ್ ಫಕೀರಪ್ಪ ಕಣಕ್ಕಿಳಿದಿದ್ದು ಪರಾಭವಗೊಂಡಿದ್ದರು. ಗ್ರಾಮೀಣ ಕ್ಷೇತ್ರದಲ್ಲಿ ಶ್ರೀರಾಮುಲು ಪ್ರಾಬಲ್ಯ ಹೊಂದಿದ್ದರು. ಬಿಜೆಪಿ ಅಭ್ಯರ್ಥಿ 2,659 ಮತಗಳ ಅಂತರದಲ್ಲಿ ಪರಾಭವಗೊಂಡಿದ್ದು ಶ್ರೀರಾಮುಲುಗೆ ದೊಡ್ಡ ಹಿನ್ನಡೆಯಾಗಿತ್ತು. ಈ ಬಾರಿ ಬಳ್ಳಾರಿಯಲ್ಲಿ ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದಾಜು 236,277 ಮತದಾರರಿದ್ದಾರೆ. ಅದರಲ್ಲಿ 115,074 ಪುರುಷ ಮತದಾರರು ಹಾಗೂ 121,155 ಮಹಿಳಾ ಮತದಾರರು ಮತ್ತು ಇತರೆ 48 ಲಿಂಗತ್ವ ಅಲ್ಪಸಂಖ್ಯಾತರು ಇದ್ದಾರೆ. ಈ ಕ್ಷೇತ್ರದಲ್ಲಿ ಎಸ್ಸಿ ಎಸ್ಟಿ ಮತ್ತು ಅಲ್ಪಸಂಖ್ಯಾತರ ಮತಗಳೇ ಹೆಚ್ಚಾಗಿದ್ದು ಇಲ್ಲಿ ಮತಗಳನ್ನ ಅವರೇ ನಿರ್ಣಯಿಸುತ್ತಾರೆ. ಇನ್ನು ಈ ಕ್ಷೇತ್ರದಲ್ಲಿ ಹಾಲಿ ಶಾಸಕರಾಗಿರುವ ಬಿ ನಾಗೇಂದ್ರ ಕೆಲಸ ಹಲವಷ್ಟು ಜನರಿಗೆ ತೃಪ್ತಿ ಕೊಟ್ಟಿದೆ. ಹಾಗಾಗಿ ಕಾಂಗ್ರೆಸ್ನ ಬಿ ನಾಗೇಂದ್ರ ಈ ಬಾರಿಯೂ ಮತ್ತೊಮ್ಮೆ ಆಯ್ಕೆಯಾಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಬಿಜೆಪಿಯಿಂದ ಬಿ ಶ್ರೀರಾಮುಲು ಕಣದಲ್ಲಿದ್ದರೂ ಕೂಡ ಸ್ವಕ್ಷೇತ್ರದಲ್ಲೇ ಸೋಲನ್ನು ಅನುಭವಿಸುವ ಹಂತ ತಲುಪಿದ್ದಾರೆ ಎಂದರೆ ತಪ್ಪಾಗಲಾರದು. ಹಾಗಾದರೆ ಈ ಕ್ಷೇತ್ರದ ಜನರ ಅಭಿಪ್ರಾಯ ಏನಿದೆ, ಯಾರ ಬಲಾಬಲ ಈ ಕ್ಷೇತ್ರದಲ್ಲಿ ಇದೆ ಅಂತ ಇಲ್ಲಿನ ಜನರೇ ಹೇಳಬೇಕು. ರಾಜ್ಯದ ಮತ್ತೊಂದು ಹೈ ವೋಲ್ಟೇಜ್ ಕ್ಷೇತ್ರ ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಬಂದಿದ್ದೇವೆ. ಹಾಲಿ ಶಾಸಕರ ಆಗಿರುವಂತಹ ಕಾಂಗ್ರೆಸ್ನಿಂದ ಹಾಲಿ ಶಾಸಕರಾಗಿ ಈ ಕಣದಲ್ಲಿ ಇರುವಂತಹ ಏನು ಬಿ ನಾಗೇಂದ್ರ ಅವರು ಇಲ್ಲಿ ಕಣದಲ್ಲಿದ್ದಾರೆ. ಇವರ ಒಂದು ಇಲ್ಲಿನ ಇವರು ಮಾಡಿರುವಂತಹ ಕೆಲಸಗಳು ಎಷ್ಟರ ಮಟ್ಟಿಗೆ ಇಲ್ಲಿನ ಜನರಿಗೆ ತೃಪ್ತಿ ತಂದಿದೆ ಅನ್ನೋಂಥದ್ದನ್ನು ಕೇಳೋಣ. ಅದಕ್ಕೂ ಮುಂಚೆ ಬಿಜೆಪಿಯಿಂದ ಏನು ಶ್ರೀರಾಮುಲು ಅವರು ಕೂಡ ಇಲ್ಲಿ ಕಣಕ್ಕಿಳಿತಿದ್ದಾರೆ. ಹಾಗಾಗಿ ಈ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಕರೆಸಿಕೊಂಡಿದೆ. ಇನ್ನು ಹಾಲಿ ಶಾಸಕರಾಗಿರುವಂತಹ ಬಿ ನಾಗೇಂದ್ರ ಅವರ ಕೆಲಸ ಇಲ್ಲಿ ಆ ಜನರಿಗೆ ಎಷ್ಟರ ಮಟ್ಟಿಗೆ ತೃಪ್ತಿ ತಂದಿದೆ, ರಾಜಕೀಯ ಸ್ಥಿತಿಗತಿಗಳು ಯಾವ ಥರ ಇದೆ ಅಂತ ಇಲ್ಲಿನ ಜನರನ್ನೇ ಕೇಳೋಣ. ಅದಕ್ಕೂ ಮುಂಚೆ ಒಂದು ಸಣ್ಣ ಅಂಕಿ ಅಂಶದ ಮೂಲಕ ಈ ಕ್ಷೇತ್ರದ ಮೇಲೆ ಬೆಳಕು ಚೆಲ್ಲೋಣ. ಕೇಳ್ತಿದೆಯಾ? ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಕರೆಸಿಕೊಳ್ಳುತ್ತಿರುವಂತಹ ಬಳ್ಳಾರಿ ಗ್ರಾಮಾಂತರ ಭಾಗದಲ್ಲಿ ನಾವಿದ್ದೇವೆ. ಈ ಗ್ರಾಮಾಂತರ ಭಾಗದ ಪಿಡಿ ಹಳ್ಳಿಯಲ್ಲಿ ಇಲ್ಲಿಯ ಗ್ರಾಮಸ್ಥರು ಹಾಲಿ ಶಾಸಕರಾಗಿರುವಂತಹ ಏನು ನಾಗೇಂದ್ರ ಅವರ ವಿಚಾರದಲ್ಲಿ ಈ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕೆಲಸಗಳು ಆಗಿದ್ದಾವೆ, ಹಾಗೆ ರಾಜಕೀಯ ಸ್ಥಿತಿಗತಿಗಳು ಏನಿದ್ದಾವೆ ಅನ್ನೋಂಥದ್ದನ್ನ ಇಲ್ಲಿಯ ಗ್ರಾಮಸ್ಥರ ಬಳಿ ತಿಳಿಯೋಣ. ನಮಸ್ತೆ ಯಜಮಾನ್ರೆ, ನಿಮ್ಮ ಹೆಸರು? ಕೃಷ್ಣಮೂರ್ತಿ. ಕೃಷ್ಣಮೂರ್ತಿ ಅವರೇ, ಈ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಕೆಲಸ ಕಾರ್ಯಗಳು ಆಗಿದ್ದಾವೆ ನಾಗೇಂದ್ರ ಅವರ
ಅವಧಿಯಲ್ಲಿ, ಈಗ ಕಾಂಗ್ರೆಸ್ ಪಕ್ಷದ ನಾಗೇಂದ್ರ ಅವರ ಅವಧಿಯಲ್ಲಿ ಎಷ್ಟು ಮಟ್ಟಿಗೆ ಕೆಲಸಗಳಾಗಿದ್ದಾವೆ ಅಂತ? ಕೆಲಸಗಳನ್ನು ಮಾಡಿದ್ದಾರೆ ಕೆಲವು ಕೆಲವು. ಎದಕ್ಕಂದರೆ ಹೊಸಲ ಹೊಸದಾಗಿ ನಿಂತಿದ್ದಾರೆ ಎಲ್ಲ, ಈಗ ಎಲ್ಲ ಪರಿಚಯ ಆಗಿದೆ, ಈ ಸಲ ಮಾಡ್ತಾರಂತ ಒಂದು ನಂಬಿಕೆ ಇದೆ. ಏನು ಅದ್ರ ಸಲುವಾಗಿ ನಾಗೇಂದ್ರ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯವರು ಅಂತ ನಾವು ತಿಳ್ಕೊಂತಿದ್ದೀವಿ. ಓಕೆ, ನಾಗೇಂದ್ರ ಅವರ ಆಯ್ಕೆಯಾದ ಸಂದರ್ಭದಲ್ಲಿ ಏನು ಕೆಲಸಗಳನ್ನು ನಿರೀಕ್ಷೆ ಮಾಡಿದ್ರಿ, ಏನನ್ನು ನಿರೀಕ್ಷೆ ಮಾಡಿದ್ರೆ, ಅದು ಎಷ್ಟು ಮಟ್ಟಿಗೆ ಮಾಡಿದ್ದಾರೆ ಯಾವೆಲ್ಲ ಕೆಲಸಗಳನ್ನು ಅಂತ? ಅಲ್ಲ ಮಾಡಿದ್ದಾರ ಏನು ಮಾಡಬಹುದಾ ಎಷ್ಟು ಮಟ್ಟಿಗೆ ಇಲ್ಲಿ ತನಕ ಮಾಡಿದ್ದಾರೆ ಕೆಲಸ? ಮಾಡಿದ್ದಾರೆ, ಮಾಡಬೇಕಂದ್ರೆ ಮಾಡಿದ್ದಾರೆ ಎಲ್ಲ ಕೆಲವು ಕೆಲವು. ಏನು ಇನ್ನೂ ಮಾಡ್ತಾರಂತ ಹೇಳಿ, ಇನ್ನೂ ಹೆಚ್ಚಿಗೆ ಮಾಡ್ತಾರಂತ ಹೇಳಿ ಒಂದು ನಂಬಿಕೆ ಇದೆ ಈಗ. ಈಗ ರಾಜಕೀಯ ಎಲೆಕ್ಷನ್ ಶುರುವಾಗಿದೆ, ಎಲೆಕ್ಷನ್ ಒಂದು ಇದ್ರು ಇನ್ನೇನು ಒಂದು ತಿಂಗಳಲ್ಲಿ ಎಲೆಕ್ಷನ್ ಇದೆ. ಈ ಇದರಲ್ಲಿ ನಾಗೇಂದ್ರ ಅವರು ಕಾಂಗ್ರೆಸ್ ನಿಂದ ಕಣಕ್ಕಿಳಿತಿದ್ದಾರೆ, ಆಮೇಲೆ ಇವರು ಶ್ರೀರಾಮುಲು ಅವರು ಮೊಳಕಾಲ್ಮೂರಿಂದ ಮತ್ತೆ ಗ್ರಾಮೀಣಕ್ಕೆ ಬಂದು ಅವರ ಎದುರು ನಿಲ್ತಾ ಇದ್ದಾರೆ. ರಾಜಕೀಯ ಬಿಸಿ ಬಹಳ ಜೋರಾಗಿದೆ. ಶ್ರೀರಾಮುಲು ಅವರು ಬಂದಿದ್ರಿಂದ ಏನಾದರೂ ಈ ಭಾಗಕ್ಕೆ ಬಂದಿದ್ರಿಂದ ನಾಗೇಂದ್ರ ಅವರಿಗೆ ಮತಗಳಿಕೆಯಲ್ಲಿ ಏನಾದ್ರು ಕಡಿಮೆ ಆಗಬಹುದಾ ಅಂತ? ಕಾಂಗ್ರೆಸ್ ಪಕ್ಷ ಇದೆ, ನಾಗೇಂದ್ರ ಅವರು ಒಳ್ಳೆಯವರಂತ ಗೊತ್ತಾಗಿದೆ. ಏನು ಇವ್ರ ಬಗ್ಗೆನೂ ಒಳ್ಳೆ ತಂಗಿದೆ ಅವರು. ಯಾಕಂದರೆ ಒಂದೇ ಸಲ ಏನು ನಿಂತು ಗೆದ್ದಿಲ್ಲ ಅವರು, ಅಲ್ಲೊಂದ್ಸಲ ಅಲ್ಲೊಂದ್ಸಲಿ ಅಲ್ಲೊಂದ್ಸಲ ಗೆದ್ದು, ಅದಕ್ಕೆ ಸ್ವಲ್ಪ ಜನದಲ್ಲೇ ಸ್ವಲ್ಪ ಇದಾಗಿದೆ. ಅವತ್ತು ಇವರೇನು ಪರವಾಗಿಲ್ಲ ರೀ ಇವರು, ಈ ಮಾತು ಮಾತ್ರ ಗ್ಯಾರಂಟಿ. ಮತ್ತು ಇವಾಗ ಗೌರ್ಮೆಂಟ್ ಮೇಲೆ ಬಿದ್ದ ಮೇಲೆ ಮತ್ತು ಚುನಾವಣೆಗೆ ಕೂಡ ಸ್ವಲ್ಪ ಇದು ಆಗಬಹುದಲ್ಲ. ಮತ್ತೆ ಹೇಳ್ರಿ ಇನ್ನು ಆತ ನಾಲ್ಕು ದಿನ ಆಡಳಿತ ಏನು ಮಾಡೋಣತ್ತ? ಏನು ಮಾಡಿಲ್ಲ. ಏನು ಮಾಡಬೇಕಿತ್ತು ಅಂತ ನಿಮ್ಮ ನಿರೀಕ್ಷೆ ಇತ್ತು? ಅಲ್ಲ ಅವರು ಅವರು ಮಾಡಬೇಕಂತ ಅವರು ಮುಂದಕ್ಕೆ ಬಂದರೆ ಜನಗಳನ್ನ ಕೇಳಿದರೆ ಅವರು ಹೇಳ್ತಾರೆ ಅವಾಗ ಮಾಡಬಹುದು. ಅವರು ಏನು ಮಾಡೋಣ ಏನಿಲ್ಲ ಬೊಂಬಾಯಿನವರು. ಏನು ಬಿ ಜೆ ಪಿ ಕಳೆದ 10 ವರ್ಷದ ಅವಧಿಯಲ್ಲಿ ಬಿ ಜೆ ಪಿ ಆಡಳಿತದ ಸರ್ಕಾರ ನೋಡಿದ್ರಿ, ಕಾಂಗ್ರೆಸ್ ಆಡಳಿತದ ಸರ್ಕಾರವನ್ನು ನೋಡಿದ್ರಿ, ಹಾಗೆ ಜೆ ಡಿ ಎಸ್ಗೆ ಅಲ್ಪ ಅವಧಿಯಲ್ಲಿ ಜೆ ಡಿ ಎಸ್ನ ಅವಧಿಯ ಸರ್ಕಾರವನ್ನು ನೋಡಿದ್ರಿ, ಯಾವ ಸರ್ಕಾರದ ಆಡಳಿತ ನಿಮ್ಗೆ ತೃಪ್ತಿ ತಂದಿದೆ, ಯಾಕೆ ಅಂತ? ಸಿದ್ದರಾಮಯ್ಯ ಆಡಳಿತ ಚೆನ್ನಾಗಿತ್ತು, ಆದರೂ ಕೂಡ ಸಮ್ಮಿಶ್ರ ಸರ್ಕಾರದ ಕೂಡ ಚೆನ್ನಾಗಿತ್ತು. ಬಿ ಜೆ ಪಿಯವರು ಯಾಕೆಂದರೆ ಇದು ವ್ಯವಸ್ಥೆನೇ ಸರಿ ಇಲ್ಲ. ಗ್ಯಾಸ್ ಆಗಲಿ, ಸಿಲಿಂಡರ್ ಆಗಲಿ, ದಿನ ಬಳಕೆ ವಸ್ತುಗಳಾಗಲಿ, ಪ್ರತಿಯೊಂದು ಹೈ ರೇಟ್, ಹೈ ವೋಲ್ಟೇಜ್ ಇದ್ದಂಗೆ ಸೇಮ್. ಅದ್ರಾಗ ಬರೀ ಬರೀ ಅಲ್ಲಿ ಆಫೀಸಿಗೆ ಹೋದ್ರೆ ಬರೀ ಕಮಿಷನ್ನೇ, ಲಂಚ ಇಲ್ಲಿದ್ದು ಕೆಲಸ ಆಗಲ್ಲ. ಇದು ಒಂದು ತಾಲೂಕು ಆಫೀಸ್ಗೆ ಹೋಗು, ಆರ್ ಟಿ ಓ ಆಫೀಸ್ಗೆ ಹೋಗು, ಎಲ್ಲೇನೋ ದುಡ್ಡು ಕೊಡಲೇಬೇಕು, ಕೊಡಲಿದ್ರೆ ಕೆಲಸ ಆಗಲ್ಲ. ಎಷ್ಟು ಮಟ್ಟಿಗೆ ಇಲ್ಲಿ ಹಾಲಿ ಶಾಸಕರಾಗಿರುವಂಥ ನಾಗೇಂದ್ರ ಅವರ ಆಡಳಿತ ನಿಮ್ಗೆ ಎಷ್ಟು ಮಟ್ಟಿಗೆ ತೃಪ್ತಿ ತರ್ತಾ ಇದೆ ಅಂತ? ನನಗೆ ಅವ್ರದ್ದು ಮಾಡಿ 99% ಒಳ್ಳೆಯವರು ಅವರು. ಹಾಗಿದ್ರೆ ಅವ್ರ ಸರ್ಕಾರ ಇದ್ದಿಲ್ಲ. ಈಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಫಂಡ್ಗಳು ಕಡಿಮೆ ಕೊಡೋದು ಯಾರನ್ನಾಗಲಿ, ಅವ್ರ ಸರ್ಕಾರ ಇದ್ದರೆ ಇನ್ನೂ ಹೆಚ್ಚಿನ ಡೆವಲಪ್ಮೆಂಟ್ ಮಾಡ್ಬೋದು. ಯಾಕಂದ್ರೆ ಮಾಡ್ತಾರೆ ಕೂಡ, ಯಾಕಂದರೆ ಅವರು ಶ್ರೀರಾಮುಲು ಬಂದು ಒಂದು ಬಾರಿ ಇಲ್ಲಿ ನಿಂತರು, ಒಂದು ಬಾರಿ ಅಲ್ಲಿ ಹೋದರು, ಅಲ್ಲಿ ಅವರು ಶ್ರೀರಾಮುಲು ಒಡನಾಡು ಚೆನ್ನಾಗಿ ಚೆನ್ನಾಗಿ ಶ್ರೀರಾಮುಲು ಇದ್ದರೆ ಕೂಡ ಚೆನ್ನಾಗಿತ್ತು. ಅವ್ರ ಉಸ್ತುವಾರ ಮಂತ್ರಿ ಕೂಡ ಚೆನ್ನಾಗಿಲ್ಲ, ಅವ್ರ ಈ ಊರ ಬಗಲಾಗೆ ಜೋಳರಾಸೆ, ಅವರೇ ಕುಡಿಗೆ ನೀರಲ್ಲ. ಇನ್ನು ನಮಗೇನು ಸೇವೆ ಮಾಡ್ತಾನೆ ಅಥವಾ ಚಳಗುರಿಗೆ ಇಲ್ಲ ಸುತ್ತಮುತ್ತ ದೇವಸ್ಥಾನ ಇದೆ, ಏನು ವ್ಯವಸ್ಥೆ ಇಲ್ಲ, 0 ಪಾಯಿಂಟ್. ಯಾಕಂದರೆ ಅವರೆಲ್ಲ ದುಡ್ಡು ಕೊಟ್ಟು ಗೆಲ್ಲಬೇಕು ಅನ್ಬೋದು ಇರ್ಬೋದು ಅಷ್ಟೇ. ನಾಗೇಂದ್ರ ಈಗ ಏನು ಮುಂಬರುವ ಶಾಸಕರಾಗಿ ಆಯ್ಕೆಯಾಗಿ ಬರುವಂಥವ್ರ ಕಡೆಯಿಂದ ಏನು ನಿರೀಕ್ಷೆ ಮಾಡ್ತೀರಿ ಅಂತ? ನಮ್ಮೂರಲ್ಲಿ ಎಲ್ಲ ಡೆವಲಪ್ಮೆಂಟ್ ಮಾಡ್ಬೇಕಂತ ಕೇಳ್ತೀವಿ, ಅವ್ರು ಗೆದ್ದಮೇಲೆ ನಾವೆಲ್ಲ ಪ್ರಪೋಸಲ್ ಕೊಡ್ತೀವಿ ಅವರು. ನಮ್ಮೂರಲ್ಲಿ ಬೊಮ್ಮಾಯಿ ಅವರ ಆಡಳಿತದಲ್ಲಿ ಕೇಂದ್ರದಲ್ಲೂ ಕೂಡ ಬಿ ಜೆ ಪಿ ಸರ್ಕಾರವೇ ಇತ್ತು, ರಾಜ್ಯದಲ್ಲೂ ಕೂಡ ಬಿ ಜೆ ಪಿ ಸರ್ಕಾರನೇ ಇತ್ತು. ಸ್ಥಳೀಯವಾಗಿ ಅಂದರೆ ನಾನು ಹೇಳ್ತಿರೋಂಥದ್ದು ಇಲ್ಲಿ ಜಿಲ್ಲಾಡಳಿತ ಕೂಡ ಬಿ ಜೆ ಪಿಯ ಹಿಡಿತದಲ್ಲಿ ಇದ್ದ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಬೆಲೆ ಏರಿಕೆಯನ್ನು ಇಳಿಸ್ಬೋದಿತ್ತು ಅಂತ ಸಾರ್ವಜನಿಕವಾಗಿ ಒಂದು ಅಭಿಪ್ರಾಯ ವ್ಯಕ್ತ ಆಗ್ತಾ ಉಂಟು. ಈ ಬಗ್ಗೆ ನೀವೇನು ಹೇಳ್ತೀರಿ, ಬೆಲೆ ಏರಿಕೆ ಕೂಡ ಇಲ್ಲಿ ಏನಾದರೂ ಜನರ ಬಿ ಜೆ ಪಿಯ ವಿರುದ್ಧವಾಗಿ ನಿಲ್ಲುವಂಥ ಸಾಧ್ಯತೆ ಇದೆಯಾ? ಇದೆ, ಸಾರ್ವಜನಿಕ ಆಕ್ರೋಶನೇ ಇದೆ. ಯಾಕಂದ್ರೆ ಪ್ರತಿಯೊಂದು ಬೆಲೆ ಇದೆ, ಎಲ್ಲ ಜನಗಳು ಯಾಕಂದ್ರೆ ಟಿವಿ ಮೊಬೈಲ್ ಎಲ್ಲ ನೋಡ್ತಾರ, ಎಲ್ಲರೂ ಬುದ್ಧಿವಂತರೇನೆ. ನಾವು ಹೇಳಿದಷ್ಟು ಮಟ್ಟಿಗೆ ಅಪೋಸಿಟ್ ಮಾಡ್ತಾರೆ ಬಿ ಜೆ ಪಿ. ಎಷ್ಟು ಯಾವ ಏನೇನು ರೇಟ್ಗಳು ಜಾಸ್ತಿ ಆಗಿದೆ, ಸಾಮಾನ್ಯ ಜನ ಏನು ಹೇಳ್ತಾರೆ? ಸಾಮಾನ್ಯ ಜನಕ್ಕೆ ಪ್ರತಿಯೊಂದು ಎಲ್ಲ ಹೋಟ್ಲಿಗೆ ಹೋದ್ರೆ ಜಿ ಎಸ್ ಟಿ, ಪೆಟ್ರೋಲ್ಗೆ ಹೋದ್ರೆ ಜಿ ಎಸ್ ಟಿ, ಅಡುಗೆ ಸಾಮಾನು ತಗೊಂಡ್ರೆ ಜಿ ಎಸ್ ಟಿ, ಅವ್ರು ಏನು ಏನಂತ ತಗೊಳ್ಳಿ ಜಿ ಎಸ್ ಟಿ ಜಿ ಎಸ್ ಟಿ ಅಂತಾರ. ಒಂದು ಒಂದು ಸಿಲಿಂಡರ್ ಬಂದು ಈಗ 1250-1300 ರೂಪಾಯಿ, ಮೊದಲು ಕಾಂಗ್ರೆಸ್ ಇದ್ದಾಗ 450 ರೂಪಾಯಿ ಇತ್ತು. ಇವೆಲ್ಲ ಬಡ ಜನಕ್ಕೆ ಎಲ್ಲ ಇದ್ದಂಥವ್ರಿಗೆ ನಡೀತೈತೆ. ಇಲ್ಲಿ ಮಿಡ್ಲ್ ಪೀಪಲ್ಗೆ ಕಷ್ಟ ಆಗಿರೋದು, ಸೌಕರ್ಯಗಳು ಏನೇ ಕಷ್ಟ ಇಲ್ಲ ಅದು. ಈಗ ಎಂ ಪಿಗೆ ಎಲೆಕ್ಷನ್ ಎಂ ಪಿ ಅವ್ರಿಗಳು ಸಂಬಳ ಹೆಚ್ಚಿಗೆ ಮಾಡ್ಕೊಂಡ್ರು, ಅದು ಯಾರು ಕೇಳಂಗಿಲ್ಲ.
ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಎಲ್ಲ ಸಂಬಳ ಅವರೆಲ್ಲ ತಿರುಗಾಡೋ ವೆಚ್ಚ ಎಲ್ಲ ಸರ್ಕಾರ ಪ್ರಜೆಗಳ ಮೇಲೆ ಬೆಳೆದು ಮತ್ತೆ ಅವ್ರು ಮಾಡ್ಕೊಂಬ ಗೌರ್ಮೆಂಟ್ ಸರ್ವ್ ಕೊಡೋದು ಸಹಜನೇ ಅದು. ಅವ್ರು ಎಷ್ಟು 4% ಡಿ ಎ ಕೊಟ್ಟರೆ ಎಷ್ಟು ಬರ್ತದೆ ಅಷ್ಟೇ ಬರೋದು. ಅವ್ರು ಹೇಳೋದು ತಪ್ಪು ಕಲ್ಪನೆ ಅದು, ಯಾಕಂದ್ರೆ ಇದ್ರ ಬಗ್ಗೆ ಆಲೋಚನೆ ಮಾಡಿದ್ರೇನೆ ಚೆನ್ನಾಗಿರೋದು. ಅವಾಗ ಮನಮೋಹನ್ ಸಿಂಗ್ ಇದ್ದಾಗ ಇದಕ್ಕೆ ನೋಡಿದ್ರೆ ಡಿಫ್ರೆನ್ಸ್ ನಿಮಗೂ ಅರ್ಥ ಆಗಿರ್ತದೆ. ನಾನು ಹೇಳಿರ್ಬೇಕಿಲ್ಲ ಮನಮೋಹನ್ ಸಿಂಗ್ ಇದ್ದಾಗ ಹೆಂಗಿತ್ತು ಜಿ ಡಿ ಪಿ ರೇಟು, ಇವಾಗ ಹೆಂಗಿದೆ. ಹಂಗಾಗಿ ಇವರೆಲ್ಲ ಏನೆಲ್ಲ ಇದ್ದಂಥವ್ರಿಗೆ ಮಾಡೋದು ಸರ್ಕಾರ ಇದಷ್ಟೇ ಇಲ್ಲ, ಎಲ್ಲ ದೊಡ್ಡ ದೊಡ್ಡವರಿಗೆ ಅದಾನಿ ರಿಲಯನ್ಸು ಇವರೆಲ್ಲಗೂ ಮಾಡತಕ್ಕಂಥ ವ್ಯವಸ್ಥೆ ಇದಷ್ಟೇ. ಬಡವ್ರ ಬಗ್ಗೆ ಮಾಡೋರಲ್ಲ ಇವು BJP ಅಂತ ಮೊದಲೇನು ಬೇಸಿತ್ತು. ಬರ್ತಾ ಬರ್ತಾ 10 ವರ್ಷ ಕೇಳಲಿದ್ದ ನೋಡಿದ್ವಿ, 20 ವರ್ಷಲಿದ್ದ ನಾವು BJP ಕಂಟ್ರೋಲ್ BJP ನಾವು ಒಂದು ಪಾರ್ಟಿ ಮಿಸ್ ಆಗಿಲ್ಲ. ನಾವೆಲ್ಲರೂ BJP ಮೊದಲು, ಇವಾಗ ಎಲ್ಲ ಕಂಪ್ಲೀಟ್ ಎಲ್ಲ 100 ಹಳ್ಳಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದು. ಇವಾಗ ಸಪೋರ್ಟ್ ಮಾಡೋದು ಏಕಂದ್ರೆ ಇಲ್ಲಿ ಕೆಲಸಗಳು ಒಂದು ಕೆಲಸ ಇಲ್ಲ. ಯಾವ ಮೂಡಾಗೋ ಸೀಸರು ಓಟಿಲ್ಲ ಸುಡುಗಾಡಿಲ್ಲ ಏನೇನಿಲ್ಲ. ಇವ ಬಂದು ರೊಕ್ಕ ದುಡ್ಡು ಕೊಡ್ತಾನೆ ಗಲೀತಾನೆ ಅಷ್ಟ ಆಗಲಿ. ಮತ್ತು 5 ವರ್ಷವರೆಗೆ ಇಲ್ಲಿ ಎದ್ದು ಮಕ್ಕಳು ತೋರಿಸೋದಲ್ಲ, ಹಿಂಗೆ ಹೋದ್ರೆ ಪೇಪರ್ ಇಟ್ಕೊಂಡು ಹೋಗ್ತಾನೆ. ಬೆಂಗಳೂರು 24 ಇದೆ ರೋಡಲ್ಲಿ ಹೋಗೋದು ಪೇಪರ್ ಇಟ್ಕೊಂಡು. ಇವಾಗ ಎಲ್ಲ ನಮಸ್ಕಾರ ಮಾಡ್ಕೊಂತ ಹೋಗ್ತಾನೆ. ಇವಾಗ ಕೆಲಸ ಬಿದ್ದತ್ತಲ್ಲ ಯಾರು ಶ್ರೀರಾಮ್ಲು ಇನ್ನು ಹಾಗಂದ್ರೆ ಹಂಗಿಲ್ಲ. ಈಗ ಅಂದ್ರೆ ಬಡವ ಆವತ್ತ ಈವನ್ ಮುಂಚೆ ಅವನು ಏನು ಮಾಡೋಂಗಿಲ್ಲ ಅವಳು ಏನಾದ್ರು ಅದ್ರಲ್ಲಿ ಚೆನ್ನ ಒಳ್ಳೆ ವ್ಯಕ್ತಿ. ಇವಾಗ 5 ವರ್ಷದ ಐದನ ಒಳ್ಳೇದು ಮಾಡೋಣ ಅದಕ್ಕೆ ಮಾಡ್ಬೇಕು ಅಂತ ಜನ ರೈತರು ಎಲ್ಲ. ರಾಜ್ಯದ ಆಡಳಿತದ ಬಗ್ಗೆ ಏನು ಹೇಳ್ತೀರಿ? ಬೊಮ್ಮಯ್ಯ ಅವರ ಆಡಳಿತ ನೋಡಿದ್ರಿ ನೀವು? ಬೊಮ್ಮಯ್ಯದು ಅದೆಲ್ಲ ನೋಡಿಬಿಟ್ಟು ಮೊದಲಿದ್ದ ನಮ್ಮ ಸಿದ್ದರಾಮಯ್ಯ ಅಂದರೆ ನಮಗೆ ಎಲ್ಲ JDS ಅವ್ರು ಮಾಡ್ಯಾರ, ಕಾಂಗ್ರೆಸ್ ಅವ್ರು ಎಲ್ಲರೂ ಮಾಡ್ಯಾರ ಮೊದಲಿದ್ದ. ಇವ್ರು ಬರೇ ದುಡ್ಡಪ್ಪ ಅಷ್ಟೇ, ಇವರು ದುಡ್ಡಿಲ್ಲದ ಕೆಲಸ ಇನ್ನೇನು ಬೇರೆ ಇಲ್ಲ. ಇನ್ನು ಗ್ಯಾಸ್ ಸಿಲಿಂಡರ್ ಬಗ್ಗೆ ಎಲ್ಲ, ಗ್ಯಾಸ್ ಸಿಲಿಂಡರ್ 500 ಇತ್ತ 400 ಇತ್ತ, ಇವಾಗ ಎಲ್ಲಿ 1750 ರೂಪಾಯಿ ಗ್ಯಾಸ್. ಒಂದು ಒಳ್ಳೆಂಟು 70 ತಗೋಬೋದು, JDS 75 ರೂಪಾಯಿ ಆಗ್ತಾನೆ. ಯಾರು ನಷ್ಟ ಅದು ಯಾವುದು ನೋಡಿ ಅಷ್ಟೇ. ಎಲ್ಲ ರೇಟೆ ಡೀಸೆಲ್ ಎಲ್ಲಿಗೆ ಆಯ್ತು? ಡೀಸೆಲ್ 100 ರೂಪಾಯಿ ಡೀಸೆಲ್, 120 ರೂಪಾಯಿ ಪೆಟ್ರೋಲ್. ಯಾವಾಗ ನಿಂತದ? ನಾವು ಕಾಂಗ್ರೆಸ್ ವೋಟ್ ಮಾಡಿದ್ದಾಗ JDS ಇದ್ದ ಯಾವಾಗ ನಿಂತದ ರೇಟು? ಇಲ್ಲ, ಈ BJP ಬಂದಲ್ಲಿದ್ದ ಈ ರೇಟ್ ಇದು. ಅವ್ರು ಮಾಡಿನ ಅಂತೇಳಿ ಕೋಟ್ಲುಗಟ್ಲೆ ಚಾನ್ಸರ್ ಮಾಡಿದ್ರು, ಅರ್ಧ ಕೆಲಸ ಮಾಡಿಸಿದ್ರು, ತಿಂದರು, ಬಿಟ್ಬಿಟ್ರು ಅದನ್ನು. ಲೇತರ್ ನೀರವ್ರು ಮಾಡ್ತವೆ, ಸಿಡಿ ಮಾಳಿ ಕಾರ್ಯಕಾಲು ಇದೆಲ್ಲ ಮಾಡ್ತವೆ ಅಂತೇಳಿ. ಎಲ್ಲ ದುಡ್ಡಿಲ್ಲದ ಕೆಲಸ, ಅವ್ರು ದುಡ್ಡಿದ್ರೇ ಕೆಲಸ, ಅವ್ರ ಕೆಲಸ ಅವ್ರು ನೋಡ್ಕೊಂತಾರೆ ಅಷ್ಟೇ. ಈಗ ನೀವು ಮುಂಚೆ BJP ವೋಟ್ ಹಾಕಿದ್ರ? BJP ಮೊದಲಿದ್ದ BJP, ಈಗ 15 ವರ್ಷಲಿದ್ದ, ಈಗ ಇವಾಗ ಕಾಂಗ್ರೆಸ್. ಚುನಾವಣೆನವರು ನಿಂತಿದ್ದು ಮೊದಲಿಗೆಲ್ಲ ನಾವು ಮಾಡಿದ ಅವ್ರಿಗೆ ಮಾಡಿದ್ವಿ, ಏನು ಒಂದು ಕೆಲಸ ಮಾಡಿಲ್ಲ. ಶ್ರೀರಾಮ್ಲು ಅವ್ರು ಮತ್ತೆ ಇಲ್ಲಿ ಬಿಟ್ಟು ಬೇರೆ ಮಣ್ಕೊಂಬರ್ ಹೋದ್ರು, ಇವ ಮತ್ತೆ ಇಲ್ಲಿ ಬರ್ತಾರೆ, ಮತ್ತೆ ಇನ್ನೊಂದ್ಸಲ ಅಲ್ಲಿಗೆ ಹೋಗ್ತಾರೆ. ಇಲ್ಲಿ ಏನು ಕೆಲಸ ಆಗಿಲ್ಲ. ಇವ್ ನಾಗೇಂದ್ರೆ ಮೊನ್ನೆ ನಿಂತಿದ್ದೆ, ಅದಕ್ಕೆಲ್ಲ ಸ್ವಲ್ಪ ಕೆಲಸಗಳು ನಮ್ಮ ಏರಿಯಾದಾಗ ಕೆಲಸ ಸ್ವಲ್ಪ ಚೆನ್ನಾಗಾಗಿದೆ. ಅದಕ್ಕೆ ಇವಾಗ ಎಲ್ಲರೂ ಕಲಿತು ನಾಗೇಂದ್ರ ಅಂತಲೇ ಒಳ್ಳೆ ಆಯ್ತು ಕ್ಯಾಂಡಿಡೇಟ್ ನಮಗೆ. ಅವ್ರು ಸಿದ್ದರಾಮಯ್ಯವಾಗಿದ್ದಾಗ ಸ್ವಲ್ಪ ಪರವಾಗಿಲ್ಲ ಕೆಲಸ ಆಗಿದ್ದು. ಇವಾಗ ಇದು ಬೊಮ್ಮಾಯಿ ದೇವಸದ ಏನು ಬಂದಿಲ್ಲ, ಎಲ್ಲ ನೋಡಿದ್ರೆ ಎಲ್ಲ ರೇಟ್ಗಳು ಜಾಸ್ತಿ ಮಾಡಿಬಿಟ್ರು, ಗಲಾಟೆಗಳು ಜಾಸ್ತಿ. ಅದಕ್ಕೆ ಬಿಟ್ಕೊಂಬಿಟ್ವಿ. ಗಳಿಬರು ಎಲ್ಲೇನೋ ಹೋಗಿ ಕೇಳಿರಿ, ಇನ್ನು ಯಾವ ಹಳ್ಳಿ ಸುತ್ತಮುತ್ತ ಹಳ್ಳಿಗೆ ಹೋಗಿ ಸತಿ ಬೇಡಪ್ಪ ನಮಗೆ ಅವ್ರ ಸಂತೆ ಯಾಕೆ ನಮ್ಮ ಇದೆ ಕಾಂಗ್ರೆಸ್ ಅಣ್ಣ ಇದೆ ನಾಗೇಂದ್ರ ಅಣ್ಣ ಇದ್ದಾರೆ ನಾಗೇಂದ್ರನಿಗೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಇಲ್ಲಿ ನಾವು ನೋಡಿ ತಿರುಗಿದ್ವಿ, ಅವ್ರು ಇದೇ ಬಗ್ಗೆ ಹೇಳಿದ್ರು. ಅದೊಂದು ಸ್ವಲ್ಪ ಏನೇನು ರೇಟ್ ಕಡಿಮೆ ಮಾಡ್ತೀವಿ ಅದು ಇದು ಅಂತಾರೆ ಅವರು, ನೋಡ್ತೀವಿ ರೇಟ್ ಕಡಿಮೆ ಮಾಡಲಿ ಬಡವರಿಗೆ ಸ್ವಲ್ಪ ಚೆನ್ನಾಗತ್ತೆ, ಬಡವ್ರಿಗೆ ಭಾರಿ ಚೆನ್ನಾಗತ್ತೆ. ಅದು ಸ್ವಲ್ಪ ರೇಟ್ ಏನು ಉಪಯೋಗ ಮಾಡ್ತಾರೆ, ಯಾವ ಸೊಸೈಟಿ ಲೋನ್ ಎಲ್ಲ ರದ್ದು ಮಾಡ್ತಾ ಇದಾರೆ. ಬಡವರು ಇರ್ತಾರ 2 ಎಕರೆ 3 ಎಕರೆ ಇದ್ದರು ಸೊಸೈಟಿ ಲೋನ್ ತಗೊಂಡಿರ್ತಾರೆ, ಅವೆಲ್ಲ ರದ್ದು ಮಾಡ್ತಾರೆ ಅವರು. ಇವ್ರು ಏನು ಒಂದು ಏನು ಮಾಡಿಲ್ಲ, ಒಂದು ಬ್ಯಾಂಕ್ನಾಗ ರದ್ದು ಮಾಡಿಲ್ಲ, ಸೊಸೈಟಿನಾಗ ಏನು ಇವ್ರಿಗೆ ಹೇಳಿಲ್ಲ. ಅದಕ್ಕೆ ಇವರು ಒಂದು ಮಾಡ್ಯಾರ ಸಿದ್ದರಾಮಯ್ಯ ಮಾಡ್ಯಾರ, ಅವ್ರು ಇನ್ನೂ JDS ಕುಮಾರಸ್ವಾಮಿ ಮಾಡಿದ್ದಂಗೆ ಸೊಸೈಟಿನಲ್ಲಿ ಎಲ್ಲ ರದ್ದು ಮಾಡಿಬಿಟ್ಟಿದೆ. ಹಾಂ, ಸಾಲ ಮನ್ನಾ ಮಾಡಿದ್ರು, ಅದನ್ನು ಸ್ವಲ್ಪ ಉಪಯೋಗ ಇರ್ತದೆ ರೈತರಿಗೆ. ಗಂಡಿಗೆ ಆಗಿಬಿಟ್ಟವ ನೋಡಕ್ಕೆ, ಇವಾಗ ಇದೆಲ್ಲ ಆಗಿಲ್ಲ ಹಂಗೈತಿ ನೋಡು. ಊರು ಯಾರು ಬಂದ್ರೆ ನಮ್ಗೆ ಏನೋ ಮಾಡೋದಲ್ಲ, ಬರ್ತೈತೆ ಮಳೆ ದೇವ್ರು ಬರ್ಬೇಕು ನಾವು ಬರ್ಬೇಕು ರೈತರು. ಯಾರು ಬಂದ್ರೆ ಏನೂ ಮಾಡೋದಾಗೋದಲ್ಲ, ನಮಗೆ ಮಾಡೋದು ಅವ್ರ ಕೈಲಿ ಆಗೋದಲ್ಲ, ನಮ್ಮ ಕಷ್ಟ ತೀರಿಸೋರು ಯಾರಿಲ್ಲಪ್ಪ. ಯಾಕಂದ್ರೆ ನಮ್ಗೆ ಏನು ಬೇಡ, ಮಳೆ ದೇವರು ಬಂದ್ರೆ ಸಾಕಷ್ಟೇ. ಯಾರನ್ನೇನು ಬೇಡಿಕೆ ತಿಂಬ ಕೆಲಸ ಏನಾಗಿಲ್ಲ ಗೌರ್ಮೆಂಟ್ ಕಡೆಯಿಂದ, ನಮ್ಗೆ ಏನಾಗಿಲ್ಲ. ಅವ್ನು ಸಾಯೋವರೆಗೆಲ್ಲ ಕಮ್ಮಿ ಆಗೋದಲ್ಲ, ಜಾಸ್ತಿ ಆಗ್ತದೆ. ಅವ್ನು ಸತ್ತೋದ್ರೆ ಇಲ್ಲಾಂದ್ರೆ ಕೆಳಕ್ಕೆ ಇಳಿಬೇಕು ಅವನು.
ಅವನು ಮೋದಿ ಎಂಬನ್ ಜಾಸ್ತಿ ಎಲ್ಲ ಪೆಟ್ರೋಲ್ ಡೀಸೆಲ್ ಎಲ್ಲ ನಮ್ಮ ಕಡೆಗೆ ನಾವು ತಿಂಬೋವೆಲ್ಲ ಜಾಸ್ತಿ ಏನಪ್ಪ ಹೆಂಡತಿ ಮದುವೆ ಮಾಡ್ಕೋಬೇಕಾದ್ರೆ 20,000 ರೂಪಾಯಿ ತಾಳಿಬೇಕು ಮದುವೆ ಮಾಡ್ಕೊಳ್ಳೇಬೇಕು ನರೇಂದ್ರ ಮೋದಿ ಕಡೆಯಿಂದ ಏನು ಕೆಲಸ ಆಗಿಲ್ಲ ಏನೇನು ಆಗಿಲ್ಲ ನೋಡು ಅರ್ಧ ಹಣ ಸುತ್ತಾಗಿಲ್ಲ 400 ರೂಪಾಯಿ ಇದು ಗ್ಯಾಸ್ ಇತ್ತು 1200 ರೂಪಾಯಿ ನೀರು ಎಲ್ಲ ತಂದ್ಕೊಂತದ್ದು 4 ರೂಪಾಯಿ ಕೊಟ್ಟು ತಂದ್ಕೊಂಡು ಕುಡಿಬೇಕು ನಂಬಿಕೆ ಇತ್ತ ಎಲ್ಲ ಹಾಳು ಮಾಡಿಬಿಟ್ನಲ್ಲ ಇನ್ನೇನಾಯ್ತು ನಮ್ಮ ಕಡಲೆ ಬೆಳೆದು 4 ತಿಂಗಳಾಯ್ತು ಕೇಳೋರಲ್ಲ ನಮ್ಮ ರೊಕ್ಕ ನಮ್ಮ ಮಾಲನ್ನ ಕಳ್ಕೊಂಡಂಗೆ ಅವನೇನು ಉಳಿಸ್ಕೊಂಡನ ಉಳಿಸ್ಕೊಂಡಿಲ್ಲ ಭೂಮಿ ಹುಟ್ಟಿದಾಗಲಿದ್ದ 118 ರೂಪಾಯಿ ಕಮಿಷನ್ ಇತ್ತು ಭೂಮಿ ಹುಟ್ಟಿದಾಗಲಿದ್ದಿದ್ದಿಲ್ಲ ಅವನು ಮಾಡಿದ ಯಾರ ಸರ್ಕಾರ ಬಂದ್ರೆ ಒಳ್ಳೇದು ಅನ್ಸ್ತದೆ ಬರೋನು ಒಳ್ಳೇನು ಬರ್ಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಬರ್ಬೇಕು ಅವರಾದ್ರೆ ರೊಕ್ಕ ಕಾಶ್ ಪಡೋದಲ್ಲ ಇನ್ನು ಶ್ರೀರಾಮುಲು ಬಳ್ಳಾರಿ ಗ್ರಾಮೀಣ ಭಾಗದ ಕ್ಷೇತ್ರವಾದ ಗ್ರಾಮೀಣ ಕ್ಷೇತ್ರದಲ್ಲಿ ಶ್ರೀರಾಮುಲು ಅವರ ಗ್ರಾಮದಿಂದಲೇ ಇದ್ದೀವಿ ಜೋಳದ ರಾಶಿ ಊರಿಗೆ ಬಂದಿದ್ದೀವಿ ಇಲ್ಲಿಯ ಗ್ರಾಮಸ್ಥರು ಏನು ಅಭಿಪ್ರಾಯ ಪಡ್ತಾರೆ ಹಾಲಿ ಶಾಸಕರಾಗಿರುವಂತಹ ನಾಗೇಂದ್ರ ಅವರ ವಿಚಾರದಲ್ಲಿ ಏನು ಅಭಿಪ್ರಾಯ ಪಡ್ತಾರೆ ಅಂತ ಕೇಳೋಣ ಯಜಮಾನ್ರೆ ನಮಸ್ತೆ ನಮಸ್ತೆ ಹಾಲಿ ಶಾಸಕರು ನಾಗೇಂದ್ರ ಅವರು ಇದ್ದಾರೆ ಎಷ್ಟರ ಮಟ್ಟಿಗೆ ಅವ್ರ ಕೆಲಸ ನಿಮಗೆ ತೃಪ್ತಿ ತಂದಿದೆ ಎಲ್ಲರೂ ಮಾಡ್ಯಾರ ಸರ್ ಯಾರು ಮಾಡಿಲ್ಲ ಎಲ್ಲರೂ ಮಾಡ್ಯಾರ ಮಾಡ್ಯಾರ ಮತ್ತೆ ಇದ್ದೂರತ್ತ ಇದ್ದಾರೆ ರಾಮುಲು ನಿಮ್ಮ ಊರವರೇ ರಾಮುಲು ಅವರು ಕಳೆದ ಒಂದು 5 ವರ್ಷದ ಅವಧಿನಲ್ಲೂ ಅವರು ಇಲ್ಲಿ ಶಾಸಕರಾಗಿದ್ದರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಮಾಡ್ಯಾರ ಸರ್ ಅವ್ರು ಕೆಲವಷ್ಟು ಮಟ್ಟ ಮಾಡ್ಯಾರ ಮಾಡ್ಯಾರ ಈಗ ನಾಗೇಂದ್ರ ಅವ್ರದ್ದು ಕೆಲಸ ಎಷ್ಟಾಗಿದೆ ಅವ್ರದ್ದು ಮಾಡ್ಯಾರ ಸರ್ ಅವರು ಮಾಡ್ಯಾರ ಈಗ ಈಗ ಇವ್ರದ್ದು ಶಾಸಕರಾಗಿ ಇರುವಂಥದ್ದು ನಂತರದ್ದು ಇನ್ನು ರಾಜ್ಯದಲ್ಲಿ ಎಲ್ಲ ಕಡೆ ನಾವು ಹೋದಾಗಲೂ ಬೆಲೆ ಏರಿಕೆ ವಿಚಾರದಲ್ಲಿ ಭಾಳ ದೊಡ್ಡ ಸಾರ್ವಜನಿಕರು ಬೆಲೆ ಏರಿಕೆ ಆಗಿದೆ ಸಾಮಾನ್ಯ ಜನಗಳು ಬ್ಯಾಡ್ಬಿಡ ಸರ್ ನಮ್ಗೆ ನಮ್ಮೂರ ನಾವು ಮಾಡೋಣ ಹೇಳ್ತೀವಿ ಅದು ಬೆಲೆ ಗೆಲ್ಲ ಇರಲಿ ಅಲ್ಲ ಬೆಲೆ ಏರಿಕೆ ಸಿಲಿಂಡರ್ ಇರಲಿ ಸರ್ ಇರಲಿ ಇರಲಿ ಮತ್ತೆ ಏರತ್ತಲ್ಲ ವಿಷಯ ಎಲ್ಲ ಏರತ್ತಲ್ಲ ಸರ್ ಏನು ಇರಲ್ಲ ಮಾಡಿದಾರಲ್ಲ ಸರ್ ಅದು ಒಡತಲ್ಲ ನಮ್ಮ ರೈತರಿಗೆ ಅದೇ ಅದೇ ಕರೆಂಟ್ ಬಿಲ್ ಏರ್ತಾ ಅದು ಒಡತಲ್ಲ ಕರೆಂಟ್ ಬಿಲ್ ಏರ್ಸರ ಮತ್ತೆ ಪ್ರತಿಯೊಂದು ಏರಿಸಿ ಅಂತಾನೆ ಇದಾರ ರೈತರು ಇನ್ನಂಗೆ ಉದ್ದಾರ ರೈತರಿಗೆ ಏನು ಅವ್ರು ಸವಲತ್ತು ಮಾಡ್ಯಾರ ಹೇಳು ಅವ್ರ ಕಡೆಯಲ್ಲಿಂದ ಏನೋ ಒಂದು ಬ್ಯಾಂಕಿನ ಸಾಲ ಮನ್ನಾ ಮಾಡ್ಯಾರ ಬಿಜೆಪಿ ಏನು ಮಾಡ್ಯಾರ ನರೇಂದ್ರ ಮೋದಿ ಹೆಂಗೆ ಊಟ ಹಾಕ್ಬೇಕು ನಾವು ಅತ್ತಗೆ ಏನಂದ್ರೆ ಊರಿನ ಮಗ ಊರಿಗೆ ಆದರ್ಶ ನಾವು ಊಟ ಹಾಕ್ತಾ ಇದೀವಿ ಅತ್ತ ಅಷ್ಟೇ ನಾಗೇಂದ್ರ ಎಣ್ಣೆ ಇದೆ ಬಂದಿರೋದು ಎಣ್ಣೆ ಆತ ಇವಾಗ ಎಣ್ಣೆ ಬಂದಿರೋ ಇದ್ದಾಗ ಅವರೇ ಬರೋದಂತಾನೆ ಏ ಹೇಳಕ್ ಬರ್ದಲ್ಲಪ್ಪ ಯಾರ ದಂಬದ ಹೇಳಕ್ ಬರ್ದಲ್ಲ ಅದು ಏನಾಗಿಲ್ಲ ಬಾಬಿಟ ಯಾವತ್ತೇನು ಮಾಡಿಲ್ಲ ಬಂದು ನಮ್ಮೂರಾಗ ಬಂದು ಇಲ್ಲೇನೆ ಕುಡಿಯೋ ನೀರಿಲ್ಲ ಬಟ್ಟ 4 ರೂಪಾಯಿ 5 ರೂಪಾಯಿ ಕೊಡೋದು ತಂದು ತಂದು ಕೊಂಡ್ಕೋಬೇಕು ನಾವು ತಂದಿಲ್ಲ ಯಾರು ಮಾಡಿಲ್ಲ ಅಂತೀವಲ್ಲ ಅವ್ರದ್ದು ಅವರು ಮಾಡಿಲ್ಲ ಇವರು ಮಾಡಿಲ್ಲ ಏನು ಸುಮ್ಮನೆ ಅಕ್ಕ ನಿರೀಕ್ಷೆ ಮಾಡಿದ್ರಿ ಕೆಲಸಗಳೇನು ಆಗ್ಯಾವ ಸರ್ ನಮ್ಮ ಕಡೆಗೆ ಕಾಂಗ್ರೆಸ್ಗಳಿಂದ ಕೆಲಸಗಳಾಗ್ಯಾವ ಏನಂದ್ರೆ ನಾವು ಮೊದಲಿದ್ದ ಊರು ಮನುಷ್ಯನಲ್ಲ ನಾವು ಈತ್ಗೆ ಶ್ರೀರಾಮುಲಿಗೆ ಓಟ್ ಮಾಡ್ತೀವಿ ಊರವರು ಅಂತ ಓಟ್ ಮಾಡಿ ಓಟ್ ಮಾಡಿ ಯಾವಾಗಾದ್ರೂ ಕೆಲಸ ಮಾಡ್ಬೋದು ಅದ್ಗೇನು ಇಲ್ಲ ಅಂಬೋದಿಲ್ಲ ಮಾಡ್ಯಾರ ಸರ್ ಮಾಡಿಲ್ಲ ಅಂಬೋದೇನಿಲ್ಲ ಬಾ ಮಾಡ್ಯಾರ ತೆಗಿ ಮಾಡ್ಯಾರ ಅವ್ರಿಗೇನು ಗುಡಿಗಳಿಗೆ ದೇವಸ್ಥಾನಗಳಿಗೆ ಮತ್ತು ಅಂಥವೆಲ್ಲ ಮಾಡ್ಯಾರ ರೋಡ್ಗಳು ಮತ್ತು ಅಂಥವೆಲ್ಲ ಮಾಡ್ಯಾರ ಮತ್ತು ಇಲ್ಲ ಅಂಬಕ್ಕೆ ಹೆಂಗೆ ಬರ್ತದೆ ಬಾರ್ತಾರೆ ಮುಂದಕ್ಕೇನು ಮಾಡ್ತಾರ ಅವ್ರು ಏನಂದರೆ ಬಿ ಜೆ ಪಿ ಅವಧಿನಲ್ಲಿ ಒಂದಷ್ಟು ಇದಾಗಿ ಬೆಲೆ ಏರಿಕೆ ಭಾಳ ಸಮಸ್ಯೆ ಕಾಣ್ತಾವೆ ಅದ್ರ ಬಗ್ಗೆ ಬೆಲೆ ಏರಿಕೆ ಮಾಮೂಲು ಹೇಳ್ತಿರ್ತಾವೆ ಓದ್ತಿರ್ತಾವೆ ಸರ್ ಮತ್ತು ನಾವು ಏನು ಮಾಡೋದೇನೈತೆ ಸರ್ಕಾರ ಹೊಡೆತ ಬಿದ್ದಿಲ್ಲ ಅಂತ ಹೊಡೆತ ಬಿಡ್ತಾ ಬಿಡ್ತದೆ ಮತ್ತು ಏರಿಕೆ ಗ್ಯಾಸಿಂದು ಮತ್ತು ಪೆಟ್ರೋಲ್ ಡೀಸೆಲ್ದು ಇವೆಲ್ಲ ಮತ್ತು ಏರಿಕೆ ಬೀಳ್ತಾವೆ ಸರ್ ಸಿರಿಧಾನ್ಯಗಳು ಅವೆಲ್ಲ ಏರಿಕೆ ಇರ್ತಾವ ಹಂಗೆ ಏರ್ಸರ ಮತ್ತು ಕೆಲವು ದಿನ ಇಳಿಸ್ತದಾರ ಹಾಗಾದ್ರೆ ಮುಂದೆ ಯಾರು ಸರ್ಕಾರ ಬಂದ್ರೆ ಸೂಕ್ತ ಅಂತ ಅವರು ಅವ್ರಿಗನ್ ಗ್ಯಾಸ್ಗಳು ಫ್ರೀ ಕೊಟ್ಟಲ್ಲ ಸರ್ ಬಿ ಜೆ ಪಿನವರು ಗ್ಯಾಸ್ಗಳು ಕೊಟ್ಟಾರ ಮತ್ತೆ ಸಿಲಿಂಡರ್ಗಳು ಕೊಟ್ಟು ಗ್ಯಾಸ್ ಫಸ್ಟ್ಗೆ ತುಂಬಿಸಿದ್ದು ಫ್ರೀ ಕೊಟ್ಟಾರೆ ಎಮ್ ಟಿ ಏನು ಕೊಟ್ಟಿಲ್ಲ ಸರ್ ಇಲ್ಲ ಸರ್ ಖಾಲಿ ಆದ್ಮೇಲೆ ಇನ್ನ ನಾವೇ ತುಂಬಿಸ್ಕೊಂಡು ಮತ್ತೆ ಒಂದು 200 ರೂಪಾಯಿ 150-200 ರೂಪಾಯಿ ಬ್ಯಾಂಕಿಗೆ ಹಾಕ್ತಿದ್ರು ಅಕೌಂಟಿಗೆ ಬೀಳ್ತದ್ವ ಮತ್ತೆ ಅವೆಲ್ಲ ಮಾಡ್ಯಾರ ಸರ್ ಒಳ್ಳೇದು ಮಾಡ್ಯಾರ ಏನ್ ಕೆಲಸ ಯಾರು ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ ನಮ್ಮ ಕೆಲಸ ಮಾಡ್ತಾರೆ ಅವರು ಏನು ಮಾಡಕ್ಕೆ ಅವ್ರು ಹೊಟ್ಟೆ ತಿಂಬ್ಸ್ಕೊಂತಾರೆ ಅಷ್ಟೇ ಯಾರು ಅಷ್ಟೇ ಯಾರು ಮಾಡೋದಲ್ಲ
ಹೊಟ್ಟೆ ತುಂಬಿಸ್ತಾರ ಅಷ್ಟೇ, ಅವ್ರು ಕೆಲಸ ರೊಕ್ಕ ಕೊಡ್ತಾರೋ ಕೆಲಸ ಮಾಡ್ಕೊಂಡು ಹೋಗ್ತಾರ ಅಷ್ಟೇ. ಏನೈತಿ ನಮ್ ತಲೆ ಮೇಲೆ ನಮ್ ಕೈ ಅಂತ ಅಷ್ಟೇ, ಮತ್ತೆ ಏನಿಲ್ಲ. ನೀನಂತ ಏ ಕುಮಾರಸ್ವಾಮಿ ಅಂದ್ರೆ ಬೇಸ್ ಮಾಡಿ ನೋಡ್ರಿ, ರೊಕ್ಕ ಕೊಟ್ಟೆ ಏನ್ ಬೇಸ್, ಅತ್ತೊಬ್ಬತ್ತ ಮಾಡೋಣ ಅಷ್ಟೇ. ಯಾರ ಮೇಲೆ ಸಿದ್ದರಾಮಯ್ಯ 50 ಸಾವಿರ ಮನ್ನ ಮಾಡೋಣ ಅಷ್ಟೇ, ಇನ್ನೇನೈತಿ. ಯಾರು ಏನೂ ಮಾಡಿಲ್ಲ, ಏನು ಮನ್ನ ಮಾಡಿಲ್ಲ ಅವರು. ಬೆಲೆ ಏರಿಬಿಟ್ಟ ಬೇಡಲೆ ನಮ್ಮ ನೋಡೋ ಏನಿಲ್ಲ, 4,000 3,000 ಕೈದು ಕಟ್ಲಿ ಏನ್ ಮಾಡ್ತಾ ಹೇಳ್ತಾರೆ. ನೀವು ನಮ್ಗೆ ಏನ್ ಬೇಕು, ರೇಟ್ ಬೇಕು ಅಷ್ಟೇ, ನಮಗೆ ಬೆಲೆ ರೇಟ್ ಬೇಕು ಅಷ್ಟೇ, ನಮ್ಗೆ ಅಷ್ಟೇ. ನಮ್ಗೆ ಏನ್ ಬೇಕಾಗತ್ತೆ, ಇವಾಗ ಕಟ್ಲಪ್ಪ, ಇವಾಗ 8,000 7,000 ಇದ್ರೆ ನಮ್ಗೆ ವರ್ಕೌಟ್ ಆಗತ್ತೆ. ಅವ್ನು 4,000 ಇಟ್ಟು ಇಟ್ಟು ಕಚ್ಚಿ ಬರೋಕಲ್ಲ ನಮಗೆ, ಇನ್ನೇನು ಬರ್ತದೆ ಬಾ. ನೀವು ನಮ್ಗೆ ಏನ್ ಬೇಕು, ಬೆಲೆ ಬೇಕು ಅಷ್ಟೇ, ನಮ್ಗೆ ನಾವು ಏನ್ ಬೆಳೆಸ್ತೋ ಹೋಗ್ಬೇಕು. ಇವಾಗ ಹತ್ತಿ 13,000 ಇತ್ತು, ಇವಾಗ 6,000 7,000 ಇತ್ತು ಕೂಲಿ, 200 300 400 500 ಇತ್ತು ಕೂಲಿ, ಇನ್ನೇನು ಆಗತ್ತೆ ಅಷ್ಟೇನೇ. ಏನಿಲ್ಲ, ಏನು ಗೊತ್ತಾಗಲ್ಲ, 10ನೇ ತಾರೀಕು ಗೊತ್ತಾಗತ್ತೆ ಅಷ್ಟೇ. ಇನ್ನು ಬಳ್ಳಾರಿ ಗ್ರಾಮೀಣ ಭಾಗದ ಜನತೆ ಏನು ಈ ಭಾಗದಲ್ಲಿ ನಾಗೇಂದ್ರ ಅವರು ಬಂದ್ರೆ ಸೂಕ್ತ ಅಂತ ಹೇಳ್ತಾರೆ. ಇನ್ನಷ್ಟು ಮಂದಿ ಕೆಲವರು ಏನು ಶ್ರೀರಾಮುಲು ಅವರು ಕಳೆದ ಬಾರಿಯೂ ಕೂಡ ಕೆಲಸ ಮಾಡಿದ್ರು ಅನ್ನುವಂತಹ ಅಭಿಪ್ರಾಯ ಪಡ್ತಾ ಇದ್ದಾರೆ. ಇನ್ನು ಈ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಕೆಲಸ ಕಾರ್ಯಗಳು, ಇನ್ನು ಈ ಅವಧಿನಲ್ಲಿ ಯಾವ ವ್ಯಕ್ತಿ ಸೂಕ್ತ ಅನ್ನೋದನ್ನ ಈ ಗ್ರಾಮೀಣ ಭಾಗದ ಜನ ಆರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮುಂದಿನ ವಿಧಾನಸಭಾ ಕ್ಷೇತ್ರದ ಇನ್ನೊಂದು ಸಮೀಕ್ಷೆಯೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ಅಲ್ಲಿವರೆಗೆ ನೋಡ್ತಾ ಇರಿ ಪೀಪಲ್ ಟಿವಿ.